ಐ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಮೋದಿಯವರು ಹೊಸದೇ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ, ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಒಂದೇ ಸೆಕೆಂಡಿಗೆ ಮನಿ ಟ್ರಾನ್ಸ್ಫರ್ ಮಾಡೋ ಥರ. ಈಗ ಪೇಟಿಎಂ ಯಾವ ಥರ ಇದೆಯೋ ಅದೇ ಥರ. ಅದು ಆ್ಯಪ್ ಹೆಸರು ಭೀಮ್ ಅಂತ, ನೀವು ಪ್ಲೇಸ್ಟೋರಲ್ಲಿ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅದನ್ನ. BHIM ಅಂತ, ಅದು ಛೋಟಾ ಭೀಮ್ ಇಲ್ಲ ಅಂದರೆ ನಮ್ಮ ಮಹಾಭಾರತದೆಲ್ಲ ಇರ್ತಾನಲ್ಲ ಆ ಭೀಮ್ ಅಲ್ಲ, ಇದು ಭೀಮ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಏನೇನು ಆಪ್ಷನ್ ಇದೆ ಅದರಲ್ಲಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟು ಪ್ಲೇ ಸ್ಟೋರ್ ಹೋಗಬೇಕಾಗುತ್ತೆ. ಪ್ಲೇ ಸ್ಟೋರ್ ಹೋಗಿ BHIM ಅಂತ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಅದರಲ್ಲಿ ಫಸ್ಟೇ ತೋರಿಸುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. BHIM ಅಂದರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ. ಇದನ್ನು ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಜಸ್ಟ್ 1.2 MB ಏನೋ ಇದೆ ಅಷ್ಟೇ, 1.2 1.3 MB ಏನೋ ಇದೆ, ತುಂಬ ಸಣ್ಣ ಫೈಲು. ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಓಪನ್ ಮಾಡಬೇಕಾಗುತ್ತೆ. ಭೀಮ್ ಲೋಗೋ ಬರುತ್ತೆ. ನೆಕ್ಸ್ಟು ನೀವು ನೆಕ್ಸ್ಟ್ ಕೊಂಡೋಗಿ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್, ನೀವು ಬ್ಯಾಂಕ್ ಅಕೌಂಟಿಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಅದೇ ನಂಬರನ್ನು ಡಿಫಾಲ್ಟ್ ಸಿಮ್ ಅಂದರೆ ಮೆಸೇಜ್ ಮಾಡೋದಕ್ಕೆ ಡಿಫಾಲ್ಟ್ ಸಿಮ್ ಅದನ್ನೇ ಸೆಟ್ ಮಾಡಿರಬೇಕು. ಅಲ್ಲಿ ನೀವು ವೆರಿಫೈ ಮೊಬೈಲ್ ನಂಬರ್ ಇದೆಯಲ್ಲ ಅಲ್ಲಿಗೆ ಆ ಸಿಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗೋದಕ್ಕೆ. ತೊಗೊಂಡಾದಮೇಲೆ ಮೊಬೈಲ್ ವೆರಿಫೈ ಆಯಿತು ಅಂತ ಒಂದು ಮೆಸೇಜ್ ಬರುತ್ತೆ, ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟು ಅದಕ್ಕೆ ನೀವೊಂದು ಪಾಸ್ವರ್ಡ್ ಕೊಡಬೇಕಾಗುತ್ತೆ, ನೀವು ರಿಜಿಸ್ಟ್ರೇಷನ್ ಪಾಸ್ಕೋಡ್ ಕೊಡಬೇಕಾಗುತ್ತೆ. ಅದಕ್ಕೆ ನೀವೇ ಈ ಕೋಡನ್ನು ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ನೀವು, ಅದಕ್ಕೆ ಒಂದು ಪಾಸ್ವರ್ಡ್, ಯುನಿಕ್ ಪಾಸ್ವರ್ಡ್ ನೀವು ಕೊಟ್ಕೊಳ್ಳಿ. ನೀವು 4 ಡಿಜಿಟ್ ಅಷ್ಟೇ, ಅದು 2 ಸಲ ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟಾದಮೇಲೆ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಕೇಳುತ್ತೆ. ಅದು ಆ್ಯಕ್ಚುಲಿ ನೀವು ಬ್ಯಾಂಕ್ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಟೋಮೆಟಿಕ್ ಅದು ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ನೀವು ಇದರಲ್ಲಿ ನಿಮ್ಮ ಯಾವ ಬ್ಯಾಂಕ್ ಅದು ನಿಮ್ಮ ಅಕೌಂಟು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಡೈರೆಕ್ಟಾಗಿ ತೋರಿಸುತ್ತೆ, ಅದು ನೀವು ಬ್ಯಾಂಕು ನಿಮ್ಮ ಅಕೌಂಟ್ ನಂಬರ್ ಅದು ಲಾಸ್ಟ್ 4 ಡಿಜಿಟ್ ತೋರಿಸುತ್ತೆ. ನೆಕ್ಸ್ಟ್ ಡೈರೆಕ್ಟಾಗಿ ಇಂಟರ್ಫೇಸಿಗೆ ಬರುತ್ತೆ. ನೀವು ನೋಡ್ಬೋದು ಅಲ್ಲಿ ನೀವು ಯಾವ ಸೆಲೆಕ್ಟ್ ಮಾಡಿರ್ತೀರ ಆ ಬ್ಯಾಂಕಿಂದು ಮೇಲ್ಗಡೆ ಲೋಗೋ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಸೆಂಡ್ ಮನಿ ಸೆಂಡ್ ಮಾಡ್ಬೋದು, ರಿಕ್ವೆಸ್ಟ್ ನೀವು ನಿಮ್ಗೆ ದುಡ್ಡು ಬೇಕು ಅಂದರೆ ಬೇರೆಯವ್ರು ರಿಕ್ವೆಸ್ಟ್ ಕಳಿಸಿದರೆ ಅವ್ರು ನಿಮಗೆ ದುಡ್ಡನ್ನ ಕಳಿಸೋ ಥರ. ಮತ್ತು ಸ್ಕ್ಯಾನ್ ಆ್ಯಂಡ್ ಪೇ, ನೀವೀಗ PayTMಲ್ಲಿ ಯಾವ ಥರ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಇದು ಮಾಡ್ತೀರಾ ಅದನ್ನು ನೀವು ಮಾಡ್ಬೋದು ಇದರಲ್ಲಿ. ಮತ್ತು ಟ್ರಾನ್ಸಾಕ್ಷನ್ ನೋಡ್ಬೋದು ಇಲ್ಲಿ, ನೀವೇನೇನು ಟ್ರಾನ್ಸಾಕ್ಷನ್ ಮಾಡಿದ್ರೆ ದುಡ್ಡು ಕಳಿಸಿರೋದು ಬಂದಿರೋದು ನಿಮಗೆ ಎಲ್ಲ ಇದರಲ್ಲಿ ಇರುತ್ತೆ. ಇದಿಷ್ಟು ನೀವು ಮೇಯ್ನು ಇದರಲ್ಲಿರುವಂಥ ಫೀಚರ್ಗಳು, ನೀವು ಇದಿಷ್ಟು ಸದ್ಯಕ್ಕೆ ಮಾಡ್ಬೋದು. ಮತ್ತು ಈ ಆ್ಯಪ್ ನಿಮಗೆ ಸದ್ಯಕ್ಕೆ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಲಿ ಮಾತ್ರ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಬೇರೆ ಬೇರೆ ಕನ್ನಡ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ಬೋದು ನೆಕ್ಸ್ಟ್ ಫ್ಯೂಚರಲ್ಲಿ. ಈಗ ನೋಡೋಣ ಈಗ ಮನಿ ಯಾವ ಥರ ಸೆಂಡ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನೀವಿಲ್ಲಿ ಮೇನ್ ಯೂಸರ್ ಇಂಟರ್ಫೇಸಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದನ್ನು ಹೋಗ್ಬಿಟ್ಟು ನೀವು ಬೇಕಾದರೆ ಬೇರೆ ನಿಮ್ದು ಯಾವುದಾದ್ರು ಬ್ಯಾಂಕ್ ಕೊಟ್ಟಿದ್ರೆ ಅದಕ್ಕೆ ಚೇಂಜ್ ಮಾಡ್ಕೊಬೋದು. ನೀವಿಲ್ಲಿ ಅಲ್ಲಿ 3 ಡಾಟ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಬ್ಯಾಂಕ್ ಅಕೌಂಟಿಗೆ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಬೇರೆ ಬ್ಯಾಂಕ್ ಅಕೌಂಟಿಗೆ ಸ್ವಿಚ್ ಆಗ್ಬೋದು. ನೀವು ನಿಮ್ಮದು ಬ್ಯಾಂಕ್ ಐಕಾನ್ ಇರುತ್ತಲ್ಲ ಅದ್ರ ಪಕ್ಕ ಒಂದು 3 ಡಾಟ್ ಇರುತ್ತಲ್ಲ ಅಲ್ಲಿ ನೋಡ್ಬೇಕು ನೀವು. ಅಲ್ಲಿ ನೋಡಿದ್ರೆ ನೀವು ಮೇಲ್ಗಡೆ ಲ್ಯಾಂಗ್ವೇಜ್ ಇದೆ, ಹೇಳ್ದಂಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡೋ ಥರ, ಭಾಷೆ ಚೇಂಜ್ ಮಾಡೋ ಥರ. ಬಟ್ ಅದ್ರ ಕೆಳಗಡೆ ಜನ್ರೇಟ್ QR ಕೋಡ್ ಅಂತ ಇದೆ, ಆ ಜನ್ರೇಟ್ QR ಕೋಡ್ ಕ್ಲಿಕ್ ಮಾಡಿದ್ರೆ ನೀವು ಬೇರೆಯವರು ನಿಮ್ಮ ಅಕೌಂಟಿಗೆ ಸ್ಕ್ಯಾನ್ ಮಾಡ್ಬಿಟ್ಟು PayTM ಆದರೆ ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ಮ ಅಕೌಂಟಿಗೆ ದುಡ್ಡು ಕಳಿಸೋ ಥರ ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ಇನ್ನೊಂದು ಸೆಂಡ್ ಅಂತ ಇದೆಯಲ್ಲ, ನೀವು ಸೆಂಡಿಗೆ ಹೋದರೆ ನೀವು ನಿಮಗೆ ಮೇಲ್ಗಡೆ ಫೋನ್ ನಂಬರ್ ಹಾಕೋದಕ್ಕೆ ಕೇಳುತ್ತೆ, ನೀವು ಯಾರಿಗೆ ಸೆಂಡ್ ಕಳಿಸ್ಬೇಕು ದುಡ್ಡನ್ನು ಅವರು ಬ್ಯಾಂಕ್ ಅಕೌಂಟಿಗೆ ಯಾವ ಫೋನ್ ನಂಬರ್ ಕೊಟ್ಟಿರ್ತಿರೋ ಅದೇ ಫೋನ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫೋನ್ ನಂಬರು ಇಲ್ಲ ಅಂದರೆ ಪೇಮೆಂಟ್ ಅಡ್ರೆಸ್ ಅಂದರೆ ನೀವು UPI ಅಂತ ಒಂದು ನೀವು ಇಲ್ಲಿ ಪ್ರೊಫೈಲ್ ನೀವು ವಾಪಸ್ ಬಂದರೆ ನಿಮ್ಗೆ ಅದರಲ್ಲಿ ಪ್ರೊಫೈಲಲ್ಲಿ ನೀವು ನೋಡ್ಬೋದು ನಿಮ್ಮದು UPI ಇದು QR ಕೋಡು. ಇದೇ ರೀತಿ ನೀವು ಯಾರಿಗೆ ಸೆಂಡ್ ಮಾಡ್ತಿರ್ತೀರ ಅವ್ರ ಮೊಬೈಲಲ್ಲೂ ಅವ್ರ ಆ್ಯಪಲ್ಲೂ ಇದೇ ಥರ ಒಂದು UPI ಅಂತ ಇರುತ್ತೆ, ಅದರಲ್ಲಿ ಕೋಡ್ ಇರುತ್ತೆ, ಅದನ್ನು ಇಲ್ಲಿಗೆ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನೀವು ಸ್ಕ್ಯಾನ್ ಅಂತ ಇದೆಯಲ್ಲ, ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇದೆಯಲ್ಲ, ಅದನ್ನು ಒಬ್ಬರು ಡೈರೆಕ್ಟಾಗಿ ಅವ್ರ UPIನ ನೀವಿಲ್ಲಿ ನೋಡ್ಬೋದು ಈ ಪ್ರೊಫೈಲ್ ಏನಿದೆ ಅವ್ರದ್ರಲ್ಲೂ ಇರುತ್ತಲ್ಲ, ಅದನ್ನು ನೀವು ಡೈರೆಕ್ಟಾಗಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ನೀವು ಅದರಿಂದ ಎರಡು ಥರದಲ್ಲಿ ನೀವು ಇದನ್ನು ಸೆಂಡ್ ಮಾಡ್ಬೋದು. ಡೈರೆಕ್ಟಾಗಿ ನೀವು ಮೊಬೈಲ್ ನಂಬರಿಂದ ಸೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೀವು ಈಗ ಸೆಂಡನ್ನು ಓಪನ್ ಮಾಡಿ ನೋಡ್ಬೋದು ಇಲ್ಲಿ ನೀವು ಅವ್ರ ಮೊಬೈಲ್ ನಂಬರ್ ಆಗಿದ ತಕ್ಷಣ ನೆಕ್ಸ್ಟು ಎಷ್ಟು ದುಡ್ಡು ಬೇಕು, ಅಮೌಂಟು ಎಷ್ಟು ಕಳಿಸ್ಬೇಕು ಅಂತ ನೀವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟು ರಿಮಾರ್ಕ್ ಅದು ಆಪ್ಷನಲ್, ನೀವು ಏನಾದರೂ ಬರಿಬೋದು ಅದರಲ್ಲಿ. ಸೆಂಡ್ ಮಾಡಿದ್ರೆ ಡೈರೆಕ್ಟಾಗಿ ಒಂದೇ ಸೆಕೆಂಡಿಗೆ ನಿಮಗೆ ಪೇಮೆಂಟ್ ಆಗುತ್ತೆ, ಅವರಿಗೆ ಸೆಂಡ್ ಆಗಿರುತ್ತೆ ಆಗಲೇ. ಇದು ಸೆಂಡ್ ಮಾಡೋದು. ಮತ್ತು ನೀವು ಆಗಲೇ ಹೇಳ್ದಂಗೆ ನಾನು ರಿಸೀವ್ ಮಾಡೋದಕ್ಕೆ ನೀವು
ನಿಮ್ಮ ಮೊಬೈಲ್ ನಂಬರ್ನ ಅವರಿಗೆ ಕೊಟ್ಟರೆ ಸಾಕು, ಅವರು ಡೈರೆಕ್ಟಾಗಿ ನಿಮಗೆ ಸೆಂಡ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ನಿಮ್ಮ ಪ್ರೊಫೈಲ್ಗೆ ಹೋದರೆ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ, ಅದನ್ನು ಆ ಕ್ಯೂ ಆರ್ ಕೋಡ್ನ ಅವರು ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ಅವರು ನಿಮ್ಮ ಅಕೌಂಟಿಗೆ ದುಡ್ಡನ್ನು ಕಳಿಸ್ಬೋದು. ಇದಿಷ್ಟು ಭೀಮ್ ಆ್ಯಪ್ ಬಗ್ಗೆ. ನಿಮಗೆ ಇವತ್ತು ಭೀಮ್ ಆ್ಯಪನ್ನು ಯಾವ ಥರ ಯೂಸ್ ಮಾಡೋದು, ಅದರಲ್ಲಿ ಏನೇನು ಫೀಚರ್ ಇದೆ ಅಂತ ಇವತ್ತು ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಮ್ಮ ಬೇರೆ ಬೇರೆ ಹುಡುಗರು ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ರೆಡ್ ಬಟನ್ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.